ವಿಶ್ವಸುಂದರಿ ಐಶ್ವರ್ಯ ರೈ, ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಅವರ ಮುಂದಿನ ಮಗಳು ಆರಾಧ್ಯ ಬಚ್ಚನ್. ಐಶ್ವರ್ಯ ರೈ ಪುತ್ರಿ ಅಂದಾಗ ತಕ್ಷಣ ನೆನಪಿಗೆ ಬರೋದು ಆಕೆಯ ಹೇರ್ ಸ್ಟೈಲ್. ಡಿಫ್ರೆಂಟ್ ಹೇರ್ ಸ್ಟೈಲ್ ಮೂಲಕ ಎಲ್ಲರ ಗಮನ ತನ್ನತ್ತ ಸೆಳೆಯುವ ಆರಾಧ್ಯ ಬಚ್ಚನ್ ಕೊನೆಗೂ ಹೇರ್ ಸ್ಟೈಲ್ ಬದಲಾಯಿಸಿದ್ದಾರೆ. ಹೊಸ ಲುಕ್ನಲ್ಲಿ ಅಂಬಾನಿ ಕುಟುಂಬದ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟು ಅಚ್ಚರಿ ಮೂಡಿಸಿದ್ದಾರೆ. ಅಮಿತಾಬ್ ಬಚ್ಚನ್ ಮೊಮ್ಮಕ್ಕಳು ಸದಾ ಹಣೆಯ ಮೇಲೆ ಕೂದಲು ಇಳಿಸಿದ ರೀತಿ ಅಂದ್ರೆ ಬೇಬಿ ಡಾಲ್ ಹೇರ್ ಸ್ಟೈಲ್ ಅಲ್ಲಿ ಕಾಣಿಸಿಕೊಳ್ತಿದ್ರು. ಈ ಹೇರ್ ಸ್ಟೈಲ್ ಆರಾಧ್ಯನಿಗೆ ಹೇಳಿ ಮಾಡಿಸಿದಂತೆ ಇತ್ತು. ಹೇರ್ ಸ್ಟೈಲ್ ನಿಂದಲೇ ಇದು ಐಶ್ವರ್ಯ ರೈ ಪುತ್ರಿ ಅಂತ ಗೊತ್ತಾಗ್ತಿತ್ತು. ಇಷ್ಟರ ಮಟ್ಟಿಗೆ ಹೇರ್ ಸ್ಟೈಲ್ ನಿಂದಲೇ ಗಮನ ಸೆಳೆದಿದ್ದ ಆರಾಧ್ಯ ಈಗ ಅನಂತ್ ಅಂಬಾನಿ, ರಾಧಿಕಾ ಮರ್ಚೆಂಟ್ ವಿವಾಹ ಪೂರ್ವ ಕಾರ್ಯಕ್ರಮಕ್ಕೆ ಹೊಸ ಹೇರ್ ಸ್ಟೈಲ್ ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು 12 ವರ್ಷದ ಆರಾಧ್ಯ ಬೇಬಿ ಪಿಂಕ್ ಬಣ್ಣದ ಗೌನ್ ಧರಿಸಿ ಫ್ರೀ ಹೇರ್ ಬಿಟ್ಟು ತಾಯಿಯೊಂದಿಗೆ ನಡೆದು ಬರುವಾಗ ಎಲ್ಲರ ಕಣ್ಣುಗಳು ಮಾಜಿ ವಿಶ್ವ ಸುಂದರಿಗಿಂತ ಹೆಚ್ಚಾಗಿ ಆಕೆಯ ಮಗಳ ಮೇಲೆ ಇತ್ತು. ಹೊಸ ಹೇರ್ ಸ್ಟೈಲ್ನಲ್ಲಿ ಆರಾಧ್ಯ ಎಂಟ್ರಿ ಕೊಡ್ತಿದ್ದಂತೆ ಆ ಕ್ಷಣದಲ್ಲಿ ತೆಗೆದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿವೆ. ಹೊಸ ಲುಕ್ ನೋಡಿದ ನೆಟ್ಟಿಗರು ವಾವ್ ಗುಡ್ ಲುಕ್ ಅಂತ ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಐಶ್ವರ್ಯ ಮಕ್ಕಳು ಹೇರ್ ಸ್ಟೈಲ್ ಬದಲಾಯಿಸೋಕೆ ಅಂಬಾನಿ 1,000 ಕೋಟಿ ಖರ್ಚು ಮಾಡಬೇಕಾಯ್ತು ಅಂತ ರಿಯಾಕ್ಟ್ ಮಾಡಿದ್ದಾರೆ. ಇದೇನೇ ಇರಲಿ, ಹೊಸ ಹೇರ್ ಸ್ಟೈಲ್ ಜೊತೆ ಬಂದ ಆರಾಧ್ಯ ಲುಕ್ ಬಹುತೇಕರಿಗೆ ಇಷ್ಟವಾಗಿದೆ. ಇನ್ನು ಇತ್ತೀಚೆಗೆ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ಮಧ್ಯೆ ಎಲ್ಲವೂ ಸರಿಗಿಲ್ಲ, ಸದ್ಯದಲ್ಲೇ ಡಿವೋರ್ಸ್ ಪಡಿತಾರೆ ಅನ್ನೋ ಸುದ್ದಿ ಹಬ್ಬಿತ್ತು. ಆದ್ರೆ ಅಂಬಾನಿ ಫ್ಯಾಮಿಲಿ ಕಾರ್ಯಕ್ರಮದಲ್ಲಿ ಬಾಲಿವುಡ್ ಸ್ಟಾರ್ ಕಪಲ್ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಅಭಿಷೇಕ್, ಐಶ್ವರ್ಯ ಹಾಗೆ ಮಗಳು ಆರಾಧ್ಯ ಒಟ್ಟೊಟ್ಟಿಗೆ ಕೂತು ಎಂಜಾಯ್ ಮಾಡಿದ್ದಾರೆ.